ಸುಮಾರು ಒಂಬತ್ತರಿಂದ ಹತ್ತು ಶೇಕಡ ಜನ ಇವತ್ತು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳಿಂದ ನಮ್ಮ ದೇಶದಲ್ಲಿ ಬಳಲ್ತಾ ಇದ್ದಾರೆ ದೇಹದಲ್ಲಿ ಸಂಪೂರ್ಣವಾದಂತಹ ಒಂದು ಆ ತೇಜಸ್ಸನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಥೈರಾಯ್ಡ್ ಕಂಪ್ಲೇಂಟ್ಸ್ ನಾರ್ಮಲ್ ಆಗಿದೆ ಲ್ಯಾಬ್ ಟೆಸ್ಟ್ ಮಾಡಿದರೆ ಅದು ಸರಿಯಾಗಿ ತೋರಿಸ್ತಾ ಇದ್ದಾರೆ ಲ್ಯಾಬ್ ರಿಪೋರ್ಟಲ್ಲಿ ಬಟ್ ನನಗೆ ಥೈರಾಯ್ಡ್ನಲ್ಲಿ ಮುಂಚೆ ಇರುವಂತಹ ಎಲ್ಲ ಸಮಸ್ಯೆಗಳು ಹಾಗೇ ನನಗೆ ಕಾಣಿಸ್ತಾ ಇದೆ ಯಾಕೆ ಈ ಥೈರಾಯ್ಡ್ನ ಸಮಸ್ಯೆಯಿಂದ ಬಳಲುವವರು ಇವತ್ತಿನ ದಿವಸಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಹೆಗ್ಗೆದ್ದೆ ಸ್ಟುಡಿಯೋ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಜೇಶ್ ಬಾಯರಿ ಚಿತ್ರಕೂಟ ಆಯುರ್ವೇದ ಸಂಸ್ಥೆ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇದರ ಪ್ರಧಾನ ವೈದ್ಯ ಸುಮಾರು ಒಂಬತ್ತರಿಂದ ಹತ್ತು ಶೇಕಡ ಜನ ಇವತ್ತು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳಿಂದ ನಮ್ಮ ದೇಶದಲ್ಲಿ ಬಳಲ್ತಾ ಇದ್ದಾರೆ ಥೈರಾಯ್ಡನ್ನು ಮೇನ್ ಆಗಿ ನಾವು ಇವತ್ತಿನ ದಿವಸ ಕಾಣುವಂಥದ್ದು ಎರಡು ರೇಟಿಗಳಿವೆ ಒಂದು ಹೈಪೋಥೈರಾಯ್ಡಿಸಮ್ ಇನ್ನೊಂದು ಥೈರಾಯ್ಡಿಸಮ್ ಈ ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡಿಸಮ್ ಇದು ಎರಡೂ ಸಹ ನಮ್ಮ ದೇಹದ ಮೇಲೆ ಒಂದು ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಹೋಗ್ತದೆ ಹೈಪೋಥೈರಾಯ್ಡಿಸಮ್ ಅಂತಲೇ ಹೇಳಿ ನಾವು ನೋಡುವಾಗ ಆ ವ್ಯಕ್ತಿ ದಿನದಿಂದ ದಿನಕ್ಕೆ ದಪ್ಪ ಆಗ್ತಾ ಹೋಗ್ತಿರ್ಬೋದು ಅಥವಾ ಹೆಂಗಸರಲ್ಲಾದರೆ ಮುಟ್ಟಿನ ಸಂಬಂಧಿ ಸಮಸ್ಯೆಗಳು ಕಾಣ್ತಾ ಹೋಗ್ಬೋದು ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರಬಹುದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತಲೆಯ ಕೂದಲು ಅನ್ನುವಂಥದ್ದು ಉದುರ್ತಾ ಇರಬಹುದು ಈ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಹೋಗ್ತದೆ ಅದೇ ಹೈಪರ್ ಥೈರಾಯಿಸಮನ್ನು ನಾವು ನೋಡಿದರೆ ಅವನು ದಿವಸ ಸ್ವಲ್ಪ ತೆಳಗಾಗ್ತಾ ಹೋಗ್ತಾನೆ ಅವನ ದೇಹದಲ್ಲಿ ಆ ಒಂದು ಕಾಂಪ್ಲೆಕ್ಷನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಅತ್ಯಂತ ಸುಸ್ತಾಗ್ತಾನೆ ಕೆಲವೊಮ್ಮೆ ತಲೆ ತಿರುಗುವಂಥದ್ದು ಪದೇ 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 ತಲೆ ತಿರುಗುವಂತಹ ಸಮಸ್ಯೆಗಳನ್ನು ಕಂಪ್ಲೇಂಟ್ಸ್ಗಳನ್ನು ಮಾಡ್ತಾ ಇರ್ತಾನೆ ದೇಹದಲ್ಲಿ ದಿನದಿಂದ ದಿನಕ್ಕೆ ಅವನ ವೆಯ್ಟ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಅವನು ಒಂಥರ ಕಪ್ಪು ಬಣ್ಣಕ್ಕೆ ಅವನು ನನ್ನ ಮುಖ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ ದೇಹದಲ್ಲಿ ಸಂಪೂರ್ಣವಾದಂತಹ ಒಂದು ಆ ತೇಜಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಈ ಥೈರಾಯ್ಡಿನ ಸಮಸ್ಯೆಯಿಂದ ಬಳಲುವವರು ಇವತ್ತಿನ ದಿವಸಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಮುಖ್ಯವಾಗಿ ಅವರ ಒಂದು ಜೀವನ ಶೈಲಿ ಮತ್ತು ಆಹಾರ ಕ್ರಮವೇ ಇದಕ್ಕೆ ಬಹಳಷ್ಟು ಮುಖ್ಯ ಆಗಿರ್ತದೆ ಜೀವನ ಶೈಲಿ ಅಂತೇಳಿ ಹೇಳಿ ನಾವು ನೋಡ್ತಾ ಹೋದರೆ ಇವತ್ತಿನ ಒಂದು ಸ್ಟ್ರೆಸ್ಫುಲ್ ಬದುಕಾಗಿರ್ತದೆ ಅಥವಾ ಅವರು ಸಮಯಕ್ಕೆ ಸರಿಯಾದಂತಹ ಊಟೋಪಚಾರಗಳನ್ನು ಮಾಡದೇ ಇರುವಂಥದ್ದು ಸಹ ಅದಕ್ಕೆ ಕಾರಣ ಆಗಿರ್ತದೆ ಬೆಳಗ್ಗೆ ಏಳುವಂಥದ್ದು ಒಂಬತ್ತು ಗಂಟೆಗಿರ್ಬೋದು ರಾತ್ರಿ ಮಲಗುವಂಥದ್ದು ಮೂರು ಗಂಟೆನೋ ನಾಲ್ಕು ಗಂಟೆಗೋ ಮಲಗುವಂಥದ್ದು ಇರ್ಬೋದು ಇದೆಲ್ಲ ಈ ಒಂದು ಸಮಸ್ಯೆಗಳಿಗೆ ಮೂಲ ಆಗಿರ್ತದೆ ಖಂಡಿತವಾಗಲೂ ಅದನ್ನು ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ಗಳಲ್ಲೂ ಬರ್ತದೆ ಅಥವಾ ಐಡಿನೈಸ್ಡ್ ಉಪ್ಪು ಸಾಲ್ಟಿನ ಬಳಕೆಯು ಕಡಿಮೆ ಆಗಿರುವಂಥದ್ದು ಇರಬಹುದು ಅದು ಸಹ ಒಂದು ಕಾರಣ ಆಗಿರ್ತದೆ ಆದರೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಪ್ಪು ಐಡಿನೈಸ್ಡ್ ಆಗಿರೋದರಿಂದ ಅದರ ಕೊರತೆ ಪ್ರಾಯಶಃ ಕಂಡುಬರುವಂಥದ್ದು ಇಲ್ಲ ಬರಲಿಕ್ಕಿಲ್ಲ ಈ ಥೈರಾಯ್ಡ್ನ ಸಮಸ್ಯೆಯಿಂದ ಬಳಲುವವರು ತಮ್ಮ ದಿನನಿತ್ಯದ ಒಂದು ಏನು ಚಟುವಟಿಕೆ ಇದೆ ಅದರ ಮೇಲೆ ಗಮನವನ್ನು ಜಾಸ್ತಿ ಕೇಂದ್ರೀಕರಿಸ್ತಾ ಹೋಗಬೇಕಾಗತ್ತೆ ಉತ್ತಮವಾದಂಥ ಆಹಾರ ಸೇವನೆ ಮಾಡುವುದರೊಂದಿಗೆ ಉತ್ತಮವಾದ ದಿನಚರಿಯನ್ನು ಸಹ ಹೊಂದ್ಕೊಳ್ಬೇಕಾಗತ್ತೆ ಇದನ್ನು ಒನ್ ಬೈ ಆಗಿ ಒನ್ನಾಗಿ ನಾವು ನೋಡ್ತಾ ಹೋಗೋಣ ಯಾವ ರೀತಿಯಲ್ಲಿ ಥೈರಾಯ್ಡ್ ಸಮಸ್ಯೆ ಇರುವವರು ತಮ್ಮ ದಿನಚರಿಯನ್ನು ಇಟ್ಕೊಳ್ಬೇಕು ಮತ್ತು ಯಾವ ರೀತಿಯಲ್ಲಿ ಆಹಾರ ಸೇವನೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅದೆಷ್ಟೋ ಜನ ನಮ್ಮ ಹತ್ರ ಬರ್ತಾರೆ ಅವರು ಹೇಳ್ತಾರೆ ನನ್ನ ಥೈರಾಯ್ಡ್ ಕಂಪ್ಲೇಂಟ್ಸ್ ನಾರ್ಮಲ್ ಆಗಿದೆ ಲ್ಯಾಬ್ ಟೆಸ್ಟ್ ಮಾಡಿದರೆ ಅದು ಸರಿಯಾಗಿ ತೋರಿಸ್ತಾ ಇದ್ದಾರೆ ಲ್ಯಾಬ್ ರಿಪೋರ್ಟಲ್ಲಿ ಬಟ್ ನನಗೆ ಥೈರಾಯ್ಡ್ನಲ್ಲಿ ಮುಂಚೆ ಇರುವಂತಹ ಎಲ್ಲ ಸಮಸ್ಯೆಗಳು ಹಾಗೇ ನನಗೆ ಕಾಣಿಸ್ತಾ ಇದೆ ಯಾಕೆ ಅನ್ನುವಂಥದ್ದು ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಇದೆ ಏನು ಬಕೆಟ್ ಇದೆಯಲ್ಲ ಅದನ್ನು ತಗೊಂಡು ಹೋಗಿ ಅಲ್ಮೇರದ ಒಳಗಡೆ ಇರ್ತೀರ ಆದರೆ ಆಮೇಲೆ ಹೇಳ್ತೀರಾ ನಮ್ಮ ಅಡುಗೆ ಮನೆ ಕ್ಲೀನಾಗಿದೆ ಶುಭ್ರವಾಗಿದೆ ಅಂತೇಳಿ ಹೇಳಿ ಅದು ಇದೆ ಅಂದರೆ ದೇಹದ ಒಳಗಡೆ ಆ ಒಂದು ಚೇಂಜಸ್ಗಳು ಆಗ್ತಾ ಇರ್ತದೆ ಅದು ಕೊಳೆಯ ಸಮಸ್ಯೆಗಳು ಆಗ್ತಾ ಇರ್ತದೆ ಬಟ್ ನಾವು ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದವಾಗ ಆ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಏನು ಲೆವೆಲ್ ಏನಿದೆಯಲ್ಲ ಅದು ನಮಗೆ ಸರಿಯಾಗಿ ಕಾಣಿಸ್ತದೆ ಅಂದರೆ ಅಡುಗೆ ಮನೆ ಕ್ಲೀನ್ ಇದೆ ಒಳಗಡೆ ಕೊಳಿತಾ ಇರುವಂಥದ್ದು ಹಾಗೆ ಇರ್ತದೆ ಸೊ ಇದಕ್ಕೆ ಈ ಒಂದು ನೀವು ಔಷಧ ಉಪಚಾರಗಳನ್ನು ತಗೊಳ್ತಾ ಇದ್ದರೂ ಸಹ ಸರಿಯಾದಂತಹ ಜೀವನ ಕ್ರಮಗಳನ್ನು ಸರಿಯಾದಂತಹ ಆಹಾರವನ್ನು ನೀವು ಸೇವನೆ ಮಾಡಿಕೊಳ್ಳೇಬೇಕಾಗತ್ತೆ ಜೀವನ ಕ್ರಮ ಅಂತೇಳಿ ಹೇಳಿದರೆ ಹೇಳುವಂಥದ್ದು ಸಮಯ ಬೆಳಗ್ಗೆ ಸರಿಯಾದ ಸಮಯದಲ್ಲಿ ಎದ್ದು ತಮ್ಮ ದಿನಚರ್ಯನ್ನು ಸ್ಟಾರ್ಟ್ ಮಾಡಬೇಕು ಮತ್ತು ಸರಿಯಾದ ಸಮಯದಲ್ಲಿ ಆಹಾರ ಸೇವನೆಯನ್ನು ಮಾಡ್ತಾ ಹೋಗಬೇಕು ಒಂದು ದಿವಸ ಹನ್ನೆರಡು ಗಂಟೆಗೆ ಊಟ ಮಾಡೋದು ಇನ್ನೊಂದು ದಿವಸ ಸಂಜೆ ಐದು ಗಂಟೆಗೆ ಊಟ ಮಾಡೋದು ಆ ರೀತಿಯಲ್ಲಿ ಮಾಡುವಂಥದ್ದು ಒಳ್ಳೆಯದಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ಊಟವನ್ನು ತಿಂಡಿಯನ್ನು ತಿನ್ನುವಂಥದ್ದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು ಮತ್ತು ಯೋಗ ಪ್ರಾಣಾಯಾಮ ಧ್ಯಾನ ಇದನ್ನು ಹೆಚ್ಚು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಇವ ಈ ಥೈರಾಯ್ಡ್ನಿಂದ ಬಳಲುವವರಿಗೆ ಯೋಗ ಮತ್ತು ಪ್ರಾಣ ಮತ್ತು ಧ್ಯಾನ ಅಂಥದ್ದು ಬಹಳ ಮುಖ್ಯ ಕೇವಲ ಯೋಗ ಪ್ರಾಣಾಯಾಮ ಧ್ಯಾನದ ಮುಖೇನೇ ಯಾವುದೇ ಔಷಧೋಪಚಾರವಿಲ್ಲದೆ ಬದುಕಲಿಕ್ಕೂ ಸಹ ಅವರಿಗೆ ಸಾಧ್ಯವಿದೆ ಅದಲ್ಲದೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೊಪ್ಪುಗಳು ತರಕಾರಿಗಳು ನ ಆಹಾರದಲ್ಲಿ ಸೇವನೆ ಮಾಡ್ತಾ ಹೋಗಬೇಕು ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬಿಡ್ತಾ ಹೋಗಬೇಕು ಇವತ್ತಿನ ಅದೆಷ್ಟೋ ಸಮಸ್ಯೆಗಳಿಗೆ ಮೂಲ ಕಾರಣ ಎಣ್ಣೆಯಲ್ಲಿ ಕರೆದಿರುವಂಥದ್ದೇ ಆಗಿರ್ತದೆ ಅದು ಅಲ್ಲದೆ ಕಾರ್ಬೋಹೈಡ್ರೇಟ್ನ ಅಂಶವನ್ನು ನಾವು ಕಡಿಮೆ ಮಾಡ್ತಾ ಹೋಗಬೇಕು ಈ ಇಂದ ಯಾರು ಬಳಲ್ತಾ ಇದ್ದಾರೆ ಅವರು ಕಾರ್ಬೋಹೈಡ್ರೇಟ್ ಇಂಟೇಕನ್ನು ಕಡಿಮೆ ಮಾಡಬೇಕು ಅದಲ್ಲದೆ ಅವರಿಗೆ ಹೆಚ್ಚಾಗಿ ಪ್ರೋಟೀನು ಮತ್ತು ಇದು ಫೈಬರ್ಸು ಯುಕ್ತವಾದಂಥ ಆಹಾರ ಸೇವನೆಯನ್ನು ಜಾಸ್ತಿ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಮೊಳಕೆ ಬರೆಸಿದ ಕಾಳುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ಬೋದು ಹಸಿಯ ಆಹಾರ ಸೇವನೆ ಮಾಡಬೇಕಂತೇಳಿ ಹೇಳಿಲ್ಲ ಅದು ಈ ಒಂದು ಸ್ಟೀಮ್ಡ್ ವೆಜಿಟೇಬಲ್ಸನ್ನು ಸಹ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೀರಿನ ಪ್ರಮಾಣ ದೇಹಕ್ಕೆ ಬೇಕಾಗುವಷ್ಟು ನೀರಿನ ಪ್ರಮಾಣವನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ವಾರ್ಮ್ ವಾಟ್ರನ್ನು ಕುಡಿಯುವಂಥದ್ದು ಸಹ ಒಳ್ಳೆಯದಾಗುತ್ತೆ ಮೆಡಿಸಿನ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ಕಾಂಚನಾರ ಗುಗ್ಗುಲು ಅಂತೇಳಿ ಹೇಳಿ ಸಿಗುತ್ತೆ ಈ ಅಲ್ಲಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಅದಲ್ಲದೆ ವರುಣಾದಿ ಕಷಾಯ ಅಂತೇಳಿ ಹೇಳಿ ಸಿಗುತ್ತೆ ಆ ವರುಣಾದಿ ಕಷಾಯವು ಸಹ ಈ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ ಪುನರ್ನವಾದಿ ಮಂಡೂರ ಅಂತ ಒಂದು ಆಯುರ್ವೇದ ಮಾತ್ರೆ ಇದೆ ಅದು ಸಹ ಈ ಒಂದು ಥೈರಾಯ್ಡ್ ಪ್ರಾಬ್ಲಮ್ಸ್ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ ಚಂದ್ರಪ್ರಭಾವಟಿ ಇದು ಸಹ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಉತ್ತಮವಾಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅದಲ್ಲದೆ ನಮ್ಮ ಚಿತ್ರಕೂಟ ಸಂಸ್ಥೆಯಲ್ಲಿ ಬಂದು ನಾವು ಇದಕ್ಕೆ ಏನು ಡಿಸೀಸ್ನ ಅವರಿಗೆ ಹೈಪೋಥೈರಾಯ್ಡ್ ಇದೊ ಎಷ್ಟಿದೆ ಯಾವ ಪ್ರಮಾಣದಲ್ಲಿ ನೋಡಿಬಿಟ್ಟು ಅದಕ್ಕೆ ಸರಿಯಾಗಿರುವಂತಹ ಔಷಧಗಳನ್ನು ಇಲ್ಲಿ ಇಮಿಡಿಯೇಟ್ ಆಗಿ ನಾವು ಪ್ರಿಪೇರ್ ಮಾಡಿ ಕೊಡುವಂತಹ ವ್ಯವಸ್ಥೆಯನ್ನು ಸಹ ನಾವು ಇಲ್ಲಿ ಹೊಂದಿದ್ದೇವೆ ಅದಲ್ಲದೆ ಒಂದಿಷ್ಟು ಔಷಧೋಪಚಾರಗಳು ನಮ್ಮ ಸಂಸ್ಥೆಯಲ್ಲೂ ಸಹ ಲಭ್ಯವಿದೆ ಅದನ್ನು ಸಹ ಉಪಯೋಗಿಸ್ಕೊಳ್ಬಹುದು ನಮಸ್ತೆ